ಬಾಲಿವುಡ್ನ ಖ್ಯಾತ ನಟಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಸಂಸಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಗಾಸಿಪ್ ಹರಿದಾಡ್ತಿದೆ ಪತಿ ಅಭಿಷೇಕ್ ಬಚ್ಚನ್ಗೆ ಐಶ್ವರ್ಯ ವಿಚ್ಛೇದನ ನೀಡ್ತಾರೆ ಅಂತ ಒಂದಷ್ಟು ದಿನಗಳಿಂದ ಸುದ್ದಿ ಕೇಳಿ ಬರ್ತಿದೆ ಈ ಬಗ್ಗೆ ಬಚ್ಚನ್ ಕುಟುಂಬದವರು ಸಾರ್ವಜನಿಕವಾಗಿ ಏನನ್ನೂ ಹೇಳಿರಲಿಲ್ಲ ಸ್ಪಷ್ಟನೆ ನೀಡುವ ಗೋಜಿಗೂ ಅವರು ಕೈ ಹಾಕಿರಲಿಲ್ಲ ಆದರೆ ಈ ಬಗ್ಗೆ ಅಭಿಷೇಕ್ ಬಚ್ಚನ್ಗೆ ಅಕ್ರಮ ಸಂಬಂಧ ಇರೋ ವಿಚಾರ ಮುನ್ನೆಲೆಗೆ ಬರ್ತಿದೆ ಅಷ್ಟಕ್ಕೂ ಆ ನಟಿ ಯಾರು ಆ ಬಗ್ಗೆ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಸಾಂಸಾರಿಕ ಜೀವನ ಇದೀಗ ಭಾರಿ ಚರ್ಚೆಯಲ್ಲಿದೆ ಹರಿದಾಡ್ತಿರುವ ಈ ಸುದ್ದಿಯಲ್ಲಿನ ಸತ್ಯಾಸತ್ಯತೆ ಬಗ್ಗೆ ಇನ್ನೂ ತಿಳಿದಿಲ್ಲ ಆದ್ರೀಗ ಇವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಬಿಡೋಕೆ ಅಭಿಷೇಕ್ ಬಚ್ಚನ್ ಜೊತೆ ತೆರೆ ಹಂಚಿಕೊಂಡಿದ್ದ ನಾಯಕಿಯೇ ಕಾರಣ ಎನ್ನಲಾಗ್ತಿದೆ ಇನ್ನೂ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಅಂದಹಾಗೆ ಅಭಿಷೇಕ್ ಬಚ್ಚನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಸವಿ ಅನ್ನೋ ಒಂದನ್ನು ಮಾಡಿದ್ರು ಈ ಸಿನಿಮಾ ನೇರವಾಗಿ ಓ ಟಿಯಲ್ಲಿ ರಿಲೀಸ್ ಆಗಿತ್ತು ಇದರಲ್ಲಿ ಯಾಮಿ ಗೌತಮ್ ಹಾಗೂ ನಿಮ್ರತ್ ಕೌರ್ ಅಭಿನಯಿಸಿದ್ರು ಈ ಚಿತ್ರವೇ ಸದ್ಯ ಆಯುಷ್ ಆ್ಯಂಡ್ ಅಭಿಷೇಕ್ ಬಚ್ಚನ್ ವಿಚ್ಛೇದನಕ್ಕೆ ಮೂಲ ಕಾರಣ ಅನ್ನೋದು ಸದ್ಯ ಬಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಿದೆ ಈ ಚಿತ್ರದ ಸಮಯದಲ್ಲಿ ನಿಮ್ರತ್ ಕೌರ್ ಸೌಂದರ್ಯಕ್ಕೆ ಅಭಿಷೇಕ್ ಬಚ್ಚನ್ ಸೋತಿದ್ರಂತೆ ಹೀಗಾಗಿನೇ ಇವರಿಬ್ಬರ ನಡುವೆ ಪ್ರೀತಿಯೂ ಇತ್ತು ಎನ್ನಲಾಗ್ತಿದೆ ಅಭಿಷೇಕ್ ತನಗೆ ಮೋಸ ಮಾಡ್ತಿರೋ ವಿಚಾರ ಆಯುಷ್ಗೆ ಗೊತ್ತಾಗಿತ್ತಂತೆ ಹೀಗಾಗಿ ಇಬ್ಬರ ಪ್ರೀತಿಯ ವಿಚಾರವಾಗಿ ಹಾಗೂ ಅವರಿಬ್ಬರು ಭೇಟಿ ಆಗ್ತಿರೋದು ಐಶ್ವರ್ಯಗೆ ಇಷ್ಟವಿರಲಿಲ್ಲಂತೆ ಈ ವಿಚಾರವಾಗಿ ಐಶ್ ಹಾಗೂ ಅಭಿಷೇಕ್ ಬಚ್ಚನ್ ನಡುವೆ ಪದೇ ಪದೇ ಜಗಳ ಆಗ್ತಿತ್ತಂತೆ ಹೀಗಾಗಿನೇ ಐಶ್ವರ್ಯ ರೈ ತನ್ನ ಮಗಳೊಂದಿಗೆ ಹಾಗೂ ತನ್ನ ತಾಯಿಯೊಂದಿಗೆ ಪ್ರತ್ಯೇಕವಾಗಿ ವಾಸಿಸ್ತಿದ್ರಂತೆ ಈ ವಿಚಾರವನ್ನ ರೆಡ್ಡಿಟ್ ಬಳಕೆದಾರನೊಬ್ಬ ಪೋಸ್ಟ್ ಮೂಲಕ ತಿಳಿಸಿದ್ದಾನೆ ಹಾಗಾಗಿ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಷೇಕ್ ಬಚ್ಚನ್ ಹಾಗೂ ನಿಮೃತ್ ಕೌರ್ ಹಳೆಯ ಸಂದರ್ಶನದ ತುಣುಕನ್ನು ಪದೇ ಪದೇ ಪೋಸ್ಟ್ ಮಾಡ್ತಿದ್ದಾರೆ ಇದರಿಂದ ಅಭಿಷೇಕ್ ಐಶ್ವರ್ಯ ರೈ ನಡುವೆ ಬಂದ ಮೂರನೇ ವ್ಯಕ್ತಿ ನಿಮೃತ್ ಕೌರ್ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡ್ತಿದೆ